ನಮಸ್ಕಾರ, ನಾನು ನಿಮ್ಮ ಜ್ಯೋತಿಷಿ ದಿವ್ಯಶ್ರೀ. ಈ ವಾರದ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮಾರ್ಚ್ 15 ರಿಂದ 21ನೇ ತಾರೀಕಿನವರೆಗೆ. ಮೇಷ ರಾಶಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ಸೋಮವಾರದಂದು ಸ್ವಲ್ಪ ಮನಸ್ಸಿಗೆ ಬೇಸರ, ಆಲಸ್ಯ ಮೈಯಲ್ಲಿ ಇರಬಹುದು. ಯಾಕೋ ಆರೋಗ್ಯ ಅಷ್ಟೊಂದು ಸರಿಯಿಲ್ಲ ಅನ್ನುವಂತಹ ಒಂದು ಭಾವನೆ ಮನಸ್ಸಲ್ಲಿ ಕಾಡ್ತಾ ಇರಬಹುದು. ಆದರೆ ಅದಾದ ನಂತರ ಅನೇಕ ರೀತಿಯಲ್ಲಿ ಒಳ್ಳೆಯದು ಆಗಕ್ಕೆ ಶುರುವಾಗುತ್ತೆ. ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸುತ್ತೆ ಮತ್ತು ನೀವು ನಿಮ್ಮ ಮನಸ್ಸಿನ ಶಾಂತಿ ನೆಮ್ಮದಿಯಿಂದ ಬೇರೆಯವರಿಗೂ ಕೂಡ ಸಹಾಯ ಮಾಡ್ತೀರಾ ಮತ್ತು ಬೇರೆಯವರಿಗೂ ಒಂದು ರೀತಿಯ ಹುರಿದುಂಬಿಸಿ ನೀವು ಪ್ರೋತ್ಸಾಹವನ್ನು ಕೊಡ್ತೀರಾ. ಮತ್ತು ಇನ್ನು 3 ದಿನಗಳು ನಂತರ ಶನಿವಾರ, ಭಾನುವಾರ ಮತ್ತು ಶುಕ್ರವಾರದಂದು ನಿಮ್ಮ ಸಂಸಾರದಲ್ಲಿ ಅತಿ ಹೆಚ್ಚಿನ ಸುಖವನ್ನು ಕಾಣ್ತೀರಾ. ಎಲ್ಲ ರೀತಿಯಿಂದನೂ ಮನಸ್ಸಿಗೆ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ, ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ ಮತ್ತು ಮನೆಯಲ್ಲಿ ಶುಭ ಸಮಾರಂಭಗಳು ಕೂಡ ಕೆಲವರಿಗೆ ಜರುಗಬಹುದು. ಶುಭ ಸಮಾರಂಭ ಇಲ್ಲದೆ ಹೋದರೂ ಕೂಡ ಮನೆಯಲ್ಲಿ ಎಲ್ಲರನ್ನೂ ಒಟ್ಟಿಗೆ ಕೂಡಿ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ಹಬ್ಬದ ಥರದಲ್ಲಿ ಆಚರಣೆಗಳು ಕೂಡ ಮನೆಯಲ್ಲಿ ಜರುಗಬಹುದು. ಗೆಟ್ ಟುಗೆದರ್ಸ್, ಸಣ್ಣ ಸಣ್ಣ ಪಾರ್ಟಿಗಳು ಇದೆಲ್ಲ ಆಗಬಹುದು. ಕೆಲವರು ಮನೆಯನ್ನು ಕ್ಲೀನ್ ಮಾಡಿ ಸಿಂಗರಿಸಿ ಇಟ್ಕೋಬಹುದು. ಎಲ್ಲ ರೀತಿಯಿಂದ ಸುಖ ಕಾಣ್ತಾ ಇದೆ. ಇಂತಹ ದಿನವನ್ನು ನಾವು ನೋಡ್ತೀವಾ ಅನ್ನುವಂತಹ ಒಂದು ಭಾವನೆ ನಿಮಗೆ ಮನಸ್ಸಲ್ಲಿ ಬರುತ್ತೆ. ಆದ್ದರಿಂದ ಈ ವಾರ ಮೇಷರಾಶಿಗೆ ತುಂಬಾನೇ ಚೆನ್ನಾಗಿದೆ. ವೃಷಭ ರಾಶಿಗೆ ಈ ವಾರದಲ್ಲಿ ಸೋಮವಾರ ಬಹಳ ಚೆನ್ನಾಗಿ ಮಿತ್ರರೊಡಗೂಡಿ ಬಹಳ ಆನಂದ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಬಹಳ ಎನರ್ಜೆಟಿಕ್ ಆಗಿರ್ತೀರಾ ನೀವು. ಮತ್ತು ಮಂಗಳವಾರ, ಬುಧವಾರ, ಗುರುವಾರದಂದು ಸ್ವಲ್ಪ ರೆಸ್ಟ್ ತಗೋಬೇಕಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಅನಿಸುತ್ತೆ. ಒಂದು ತಿಂಗಳು ಪೂರ್ತಿ ನೀವು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದ್ದೀರಿ. ಆದ್ದರಿಂದ ಸ್ವಲ್ಪ ಸಾಕು, ಫ್ರೆಂಡ್ಸ್ ಜೊತೆ ಮಾತಾಡಿದ್ದು, ಬೇರೆಯವ್ರ ಜೊತೆ ಸುತ್ತಿದ್ದು, ಬೇರೆಯವರಿಗೆ ಗಮನ ಕೊಟ್ಟಿದ್ದು, ಬೇರೆಯವರಿಗೆ ನನ್ನ ಟೈಮ್ ಕೊಟ್ಟಿದ್ದು ಸಾಕು ಅಂತ ಒಂದು ಭಾವನೆ ಬರುತ್ತೆ. ಮತ್ತು ಪುನಃ ಗುರುವಾರದ ನಂತರ ನೀವು ಹುಟ್ಟಿದೆ ಹೇಳ್ತೀರಾ, ನಿಮಗೆ ಸರಿಯಾಗಿ ರೆಸ್ಟ್ ಸಿಕ್ಕಿರುತ್ತೆ. 3 ದಿನದಿಂದ ಯಾರ ಹತ್ರನೂ ಜಾಸ್ತಿ ಮಾತಾಡದೆ ನಿಮ್ಮ ಪಾಡಿಗೆ ನೀವು ಇರೋದ್ರಿಂದ ನಿಮಗೆ ಇನ್ನು ಯಾರ ಹತ್ರ ಮಾತಾಡಬೇಕು, ಇಷ್ಟು ದಿನ ಅಂತ ಹೀಗೆ ಇರೋದು ಅಂತ ಒಂದು ಬದಲಾವಣೆ ಬೇಕು ಅಂತ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 4 ದಿನಗಳು ಕೂಡ ಬಹಳ ಚೆನ್ನಾಗಿ ನೀವು ನಿಮ್ಮನ್ನೇ ನೀವು ಪೋಷಿಸಿಕೊಂಡು ಆರೈಕೆ ಮಾಡಿಕೊಂಡು ಚೆನ್ನಾಗಿ ಕಾಲವನ್ನು ಕಳೆಯುವಂತಹ ದಿವಸಗಳು. ಬೇರೆಯವರೊಡನೆ, ಅತಿ ಪ್ರೀತಿಪಾತ್ರರೊಡನೆ ಮಾತ್ರ ನೀವು ಮಾತಾಡ್ತೀರಾ. ಆದ್ದರಿಂದ ಈ ವಾರದಲ್ಲಿ ಅರ್ಧಕ್ಕರ್ಧ ವಾರ ನೀವು ರೆಸ್ಟ್ ತಗೊಳ್ಳೋದ್ರಲ್ಲಿ ಕಳೆಯಬೇಕು. ಇಂತಹ ರೆಸ್ಟ್ ತಿಂಗಳಲ್ಲಿ ಒಂದು ಸಲ ಬರುತ್ತೆ. ಆದ್ದರಿಂದ 2-3 ದಿನಗಳ ಕಾಲ ಯಾರನ್ನು ಹೆಚ್ಚು ಮಾತಾಡಿಸ್ತಕ್ಕ ಹೋಗದೆ ಆರೋಗ್ಯದ ಕಡೆ ಗಮನ ಕೊಟ್ಟು ಹೊತ್ತಿಗೆ ಸರಿಯಾಗಿ ಊಟ ನಿದ್ದೆಗಳನ್ನು ಮಾಡ್ಕೊಂಡ್ಬಿಡಿ. ಇನ್ನು 1 ತಿಂಗಳು ಚೆನ್ನಾಗಿ ಹೆಕ್ಟಿಕ್ ಆಗಿ ಕೆಲಸಗಳನ್ನು ನೀವು ನಿಭಾಯಿಸ್ಕೊಳ್ಳೋಕ್ಕೆ ನಿಮಗೆ ಎನರ್ಜಿ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ವೃಷಭ ರಾಶಿಗೆ ಗುರುವಾರದ ತನಕ ಸ್ವಲ್ಪ ರೆಸ್ಟ್ ತಗೊಳ್ಬೇಕು. ಗುರುವಾರದ ನಂತರ ನಿಮ್ಮನ್ನು ನೀವು ಇನ್ನೂ ಹೆಚ್ಚಿನ ಆರೈಕೆ ಮಾಡ್ಕೋಬೇಕು. ಮಿಥುನ ರಾಶಿಗೆ ಈ ವಾರ ಮೊದಲು ಸೋಮವಾರದಂದು ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಕಾರ್ಯವನ್ನು ನಿಭಾಯಿಸಬೇಕಾಗುತ್ತೆ. ಒತ್ತಡ ಹೆಚ್ಚಿರುತ್ತೆ, ಜವಾಬ್ದಾರಿಗಳು ಅತಿ ಹೆಚ್ಚು ಇರುತ್ತೆ. ಅದಾದ ನಂತರ 3 ದಿನಗಳ ಕಾಲ ಬಹಳ ಒಳ್ಳೆಯ ಮಿತ್ರರೊಡನೆ ಚೆನ್ನಾಗಿ ನೀವು ಆಚೆ ಹೋಗಿ ನಿಮ್ಮ ಸಾಮಾಜಿಕ ಜೀವನದಲ್ಲಿ ಬಹಳ ಒಳ್ಳೆಯ ತಿರುವನ್ನು ಕಾಣುವಂತಹ ದಿವಸ. 3 ದಿನ ಅತಿ ಹೆಚ್ಚಾಗಿ ಮಿತ್ರರೊಡನೆ ನೀವು ಮಾತಾಡ್ತೀರಿ. ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂಥವರಿಗೆ ಮಿತ್ರರಿಂದ, ಗುಂಪುಗಳಿಂದ, ಈ ಸೋಷಿಯಲ್ ಗ್ರೂಪ್ಸ್ ಅಂತ ಹೇಳ್ತೀವಿ ನೋಡಿ, ಅವುಗಳಿಂದ ನಿಮಗೆ ಧನಾಗಮವಾಗುವಂತಹ ಸೂಚನೆಗಳಿರುತ್ತೆ. ಆದ್ದರಿಂದ ಈ ವಾರ ಅತಿ ಹೆಚ್ಚು ನೆಟ್ವರ್ಕಿಂಗ್ ಖಂಡಿತವಾಗಲೂ ಮಾಡ್ಕೊಳ್ಳಿ. ಮಂಗಳವಾರ, ಬುಧವಾರ ಮತ್ತು ಗುರುವಾರದಂದು ನೆಟ್ವರ್ಕಿಂಗಿಂದ ಅತಿ ಹೆಚ್ಚಿನ ಲಾಭವನ್ನು ನೀವು ಪಡೆಯಬಹುದು. ಮತ್ತು ಶುಕ್ರವಾರ, ಶನಿವಾರ, ಭಾನುವಾರದಂದು ಸ್ವಲ್ಪ ಈಗ 3 ದಿನಗಳಿಂದ ಅತಿ ಹೆಚ್ಚು ಫ್ರೆಂಡ್ಸ್ ಜೊತೆ ಮಾತನಾಡಿ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸ್ಯಾಪ್, ಇಮೇಲ್ಗಳು ಮಾಡಿ 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 ಸುಸ್ತಾಗಿ ಬಿಡ್ತೀರಾ ನೀವು. ತಲೆ ಚಿಟ್ಟು ಹಿಡಿದಿರುತ್ತೆ, ಸ್ವಲ್ಪ ಅನೋಯ ಆಗಿತ್ತು, ಸ್ವಲ್ಪ ನಿಮಗೆ ಸಿಟ್ಟು ಬಂದು ಒಂದಿಬ್ಬರ ಮೇಲೆ ರೇಗಾಡಿರ್ತೀರಾ ಅಂತ ಕಾಣುತ್ತೆ. ಅವರೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ಬೋದು ಅಥವಾ ಅವರು ಮಾತಾಡಿಸದೇ ಇರಬಹುದು. ಇದರಿಂದ ಸ್ವಲ್ಪ ಮೂಡು ಡಲ್ ಆಗುತ್ತೆ. ಆದ್ದರಿಂದ ಶುಕ್ರವಾರ, ಶನಿವಾರ, ಭಾನುವಾರ ಹೆಚ್ಚಿನ ಮಾತು ಬೇಡ. ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡಿಕೊಂಡು ಈ ವಾರವನ್ನು ಕಳೆದು ಬಿಡಿ. ರೆಸ್ಟ್ ತಗೊಳ್ಳಿ, ಚೆನ್ನಾಗಿ ಹೊತ್ತಿಗೆ ಊಟ ಮಾಡಿ, ನಿದ್ದೆ ಮಾಡಿ. ಆದ್ದರಿಂದ ಮಿಥುನ ರಾಶಿಗೆ ಈ ವಾರದ ಮೊದಲನೇ ಅರ್ಧದಲ್ಲಿ ಬಹಳ ಚೆನ್ನಾಗಿದೆ. ಅತಿ ಹೆಚ್ಚಿನ ಆನಂದ, ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೋಡ್ತೀರಿ. ಇನ್ನು 3 ದಿನ ವಾರದ ಪೂರ್ವಾರ್ಧದಲ್ಲಿ ನೀವು ವಾರದ ಪರಾರ್ಧದಲ್ಲಿ ನೀವು ಸ್ವಲ್ಪ
ನಿಮ್ಮ ಪಾಡಿಗೆ ನೀವು ಇರಬೇಕಾಗಿ ಬರುತ್ತೆ, ಮಿತ್ರರು ನಿಮಗೆ ಸಿಗೋದಿಲ್ಲ. ಲೇಟರ್ ಹಾಫ್ ಅಂತ ಕರಿತೀವಿ ನೋಡಿ. ಅವಾಗ ಕರ್ಕ ರಾಶಿಗೆ ಈ ವಾರ ಶುರುವಾದಾಗ ಸೋಮವಾರದಂದು ಅತಿ ಹೆಚ್ಚಿನ ಮನಸ್ಸಿನ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗಿರುತ್ತೆ. ಮಂಗಳವಾರ ಬುಧವಾರ ಗುರುವಾರದಂದು ನೀವು ಸ್ವಲ್ಪ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕಾಗುತ್ತೆ. ಆದ್ದರಿಂದ ಕಾರ್ಯಕ್ಷೇತ್ರದಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಲೇಬೇಕು. 3 ದಿನ ಹಾರ್ಡ್ ವರ್ಕ್ ನೀವು ಮಾಡಲೇಬೇಕು. ಮತ್ತೆ ಇದಾದ ನಂತರ ಶುಕ್ರವಾರ ಶನಿವಾರ ಭಾನುವಾರದಂದು ಬಹಳ ಒಳ್ಳೆಯ ದಿನಗಳನ್ನು ನೋಡ್ತೀರಿ. ಯಾಕೆಂದರೆ ಮಿತ್ರರಿಂದ ಮತ್ತೆ ಸಾಮಾಜಿಕ ಗುಂಪುಗಳಿಂದ ನಿಮಗೆ ಧನಾಗಮ ಆಗುವಂತ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇಡೀ ತಿಂಗಳಲ್ಲಿ ಹೆಚ್ಚಿನ ಲಾಭ, ಧನ ಲಾಭ ಈ 3 ದಿನಗಳಲ್ಲಿ ನಿಮಗೆ ಆಗುತ್ತೆ. ಅದರಿಂದ ಯಾರೇ ಯಾರೇ ಬಂದರೂ ಮಾತನಾಡಿಸಿ ಚೆನ್ನಾಗಿ ನೆಟ್ವರ್ಕಿಂಗ್ ಮಾಡ್ಕೊಳ್ಳಿ. ಯಾರು ಯಾರು ಬಿಸ್ನೆಸ್ ಅಲ್ಲಿ ಇದ್ದೀರಿ ಎಲ್ಲರೂ ಈ 3 ದಿನಗಳಲ್ಲಿ ಯಾವ ಯಾವ ಬಿಸ್ನೆಸ್ ಡೀಲ್ಸ್ ಬರುತ್ತೋ ಅದರಿಂದ ಈ 3 ದಿನಗಳ ಒಳಗಾಗಿ ದುಡ್ಡು ಯಾವುದರಿಂದ ಬರುತ್ತೋ ಅದನ್ನ ಖಂಡಿತವಾಗಿಯೂ ಸೈನ್ ಮಾಡ್ಕೊಂಡ್ಬಿಡಿ. ಸಿಂಹ ರಾಶಿಗೆ ಸೋಮವಾರದಿಂದ ಸ್ವಲ್ಪ ಮನಸ್ಸಿನಲ್ಲಿ ಯಾಕೋ ಬೇಜಾರು, ಏನೋ ಒಂದು ರೀತಿ ಖೇದ ಅನ್ನೋಂತಹ ಭಾವನೆ ಇರುತ್ತೆ. ಮಂಗಳವಾರ ಬುಧವಾರ ಗುರುವಾರದಂದು ಭಾಗ್ಯೋದಯವಾಗುತ್ತೆ. ದೊಡ್ಡವರಿಂದ ನಿಮಗೆ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ನೀವು ಹೆಚ್ಚು ಧ್ಯಾನ ಮಾಡಿದಷ್ಟು ಅತಿ ಹೆಚ್ಚಾದ ಸಿದ್ಧಿಗಳನ್ನು ನೀವು ಪಡ್ಕೊಳ್ತೀರಿ. ದೊಡ್ಡವರನ್ನು ನಮಸ್ಕರಿಸುವುದನ್ನು, ಬೇರೆಯವರಿಂದ ಆಶೀರ್ವಾದ ಪಡೆಯೋದನ್ನು ಮರಿಬೇಡಿ. ಮತ್ತು ಅತಿ ಹೆಚ್ಚಿನ ಧಾರ್ಮಿಕ ಕಾರ್ಯಗಳನ್ನು ಈ 3 ದಿನಗಳು ಮಾಡಿ. ಮಂಗಳವಾರ ಬುಧವಾರ ಮತ್ತು ಗುರುವಾರ ನೀವು ಮಾಡಿದ ಸಣ್ಣ ಕೆಲಸಕ್ಕೆ ಅದರ 10-50% ನಿಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಆದ್ದರಿಂದ ಒಳ್ಳೆಯ ಕೆಲಸವನ್ನು ಖಂಡಿತವಾಗಲೂ ಮಾಡಿ. ಮತ್ತು ಶುಕ್ರವಾರ ಶನಿವಾರ ಭಾನುವಾರದಂದು ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ಕೆಲಸದ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಅತಿ ಹೆಚ್ಚಾಗುತ್ತೆ. ಆದ್ದರಿಂದ ಆ 3 ದಿನಗಳು ನೀವು ವೀಕೆಂಡ್ ಆದರೂ ಕೂಡ ಕೆಲಸ ನಿಮ್ಮ ತಲೆ ಮೇಲೆ ಬಂದು ಕೂರುತ್ತೆ. ಅದು ಯಾವುದೇ ರೀತಿ ಕೆಲಸ ಆಗಿರ್ಬೋದು, ಮನೆಯಿಂದ ಮಾಡೋ ಕೆಲಸ ಆಗಿರಬಹುದು, ಅಥವಾ ಗೃಹಿಣಿಯರಿಗೆ ಮನೆ ಬಗ್ಗೆ ಜವಾಬ್ದಾರಿನೇ ಹೆಚ್ಚಾಗಬಹುದು. ಆ 3 ದಿನಗಳು ಕೂಡ ಬಹಳ ಹೆಚ್ಚಾಗಿ ಕೆಲಸ ಮಾಡಬೇಕಾಗುತ್ತೆ. ಆದ್ದರಿಂದ ಸಿಂಹರಾಶಿಗೆ ಈ ವಾರದ ಮೊದಲನೆಯ 4 ದಿನಗಳು ರಿಲ್ಯಾಕ್ಸ್ಡ್ ಆಗಿ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಕೊನೆಯ 3 ದಿನಗಳಲ್ಲಿ ಕೆಲಸ ಹೆಚ್ಚು ಇರುತ್ತೆ. ಕನ್ಯಾ ರಾಶಿಗೆ ಸೋಮವಾರದಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಇರಬಹುದು, ಅಥವಾ ನೀವು ಬೇರೆಯವರೊಂದಿಗೆ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಬೇರೆಯವರದ್ದು ಮೇಲ್ಗೈ ಇರಬಹುದು ವ್ಯವಹಾರದಲ್ಲಿ. ಅದು ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ನಿಮ್ಮ ಪಾಡಿಗೆ ನೀವು ಸುಮ್ಮನಿದ್ಬಿಡಿ. ಇನ್ನು ಮುಂದಿನ ಮೂರು ದಿನಗಳಲ್ಲಿ ಮಂಗಳವಾರ ಬುಧವಾರ ಗುರುವಾರ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣ್ತೀರಿ. ಮನಸ್ಸಿಗೆ ಒಂದೊಂದು ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇರಬಹುದು, ಇನ್ನು ಕೆಲವು ವಿಷಯಗಳಲ್ಲಿ ಅತಿ ಹೆಚ್ಚಿನ ಸಂತೋಷ ಮತ್ತು ಹಿಂದೆ ಆದಂತಹ ಕೆಲವು ಮಾನಸಿಕ ಘಾಸಿಗಳಿಗೆ ಮುಲಾಮು ಹಚ್ಚಿದಂತೆ ನೆಮ್ಮದಿಯನ್ನು ನೀವೀಗ ಕಾಣ್ತೀರಿ. ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಇರಲಿ, ಆರೋಗ್ಯವನ್ನು ಸರಿ ಮಾಡಿಕೊಳ್ಳಿ. ನಂತರ ಶುಕ್ರವಾರ ಶನಿವಾರ ಭಾನುವಾರದಂದು ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ಬೇರೆಯವರಿಂದ ಅತಿ ಹೆಚ್ಚಿನ ಗೌರವ ಪ್ರಾಪ್ತಿಯಾಗುತ್ತೆ. ಮತ್ತು ನೀವು ಬೇರೆಯವರಿಗೆ ಈಗ ಸಹಾಯ ಮಾಡಬೇಕಾದಂತಹ ಸಮಯ. ನೀವು ಧಾರ್ಮಿಕ ಕಾರ್ಯಗಳನ್ನು ಈ 3 ದಿನ ಅತಿ ಹೆಚ್ಚು ಮಾಡಿ. ತಿಂಗಳಲ್ಲಿ ಎಲ್ಲ ದಿನಗಳಲ್ಲೂ ಈ 3 ದಿನಗಳಲ್ಲಿ ಅತಿ ಹೆಚ್ಚಿನ ಪುಣ್ಯವನ್ನು ಈಗ ನಿಮಗೆ ಗ್ರಹಗಳು ತಂದುಕೊಡುತ್ತವೆ. ಆದ್ದರಿಂದ ದೊಡ್ಡವರಿಗೆ ನಮಸ್ಕಾರ ಮಾಡಿ, ಆಶೀರ್ವಾದವನ್ನು ಪಡ್ಕೊಳ್ಳಿ, ದೊಡ್ಡವರ ಸೇವೆಯನ್ನು ಮಾಡಿ, ಮತ್ತು ಧ್ಯಾನಾದಿಗಳನ್ನು ಅತಿ ಹೆಚ್ಚು ಮಾಡಿದರೆ ಈಗ ಅತಿ ಹೆಚ್ಚು ಸಿದ್ಧಿ. ಇಡೀ ತಿಂಗಳಲ್ಲೇ ಇದು ಬೆಸ್ಟ್ ಟೈಮ್, ನಿಮ್ಮ ಆಧ್ಯಾತ್ಮಿಕತೆಗೆ ಬಹಳ ಒಳ್ಳೆಯ ಸಮಯ. ತುಲಾರಾಶಿಗೆ ಈ ವಾರದ ಮೊದಲನೇ ದಿನ ಸೋಮವಾರದಂದು ಸ್ವಲ್ಪ ನಿಮ್ಮ ಮನಸ್ಸಿಗೆ ಅಷ್ಟೊಂದು ಚೆನ್ನಾಗಿ ಹಿಡಿಸದೇ ಇರುವಂತಹ ಜನಗಳ ಜೊತೆ ನೀವು ವ್ಯವಹಾರ ಮಾಡಬೇಕಾಗಿ ಬರಬಹುದು. ಇದರಿಂದ ಸ್ವಲ್ಪ ಶತ್ರುಬಾಧೆ ಅನ್ನುವಂಥ ಮನಸ್ಸಿಗೆ ಭಾಸವಾಗಬಹುದು. ಆದರೆ ಮಂಗಳವಾರ ಬುಧವಾರ ಗುರುವಾರ ನಿಮಗೆ ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡೋದಕ್ಕೆ ರೆಡಿ ಇರ್ತಾರೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಬೇರೆಯವರೊಡನೆ ಕೆಲಸ ಮಾಡೋದಕ್ಕೆ ಮುಂದಾಗಬೇಕು. ನಾನು ಅನ್ನೋದಕ್ಕಿಂತ ನಾವು, ನಾವಿಬ್ಬರು, ನಾವೆಲ್ಲರೂ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೋದರೆ ಮಂಗಳವಾರ ಬುಧವಾರ ಗುರುವಾರ ಬಹಳ ಹೆಚ್ಚಿನ ಯಶಸ್ಸನ್ನು ನೀವು ಬೇರೆಯವರ ಮೂಲಕ ಪಡಿತೀರಾ. ಆದ್ದರಿಂದ ಬೇರೆಯವರ ಜೊತೆಗೂಡಿ ಕೆಲಸ ಮಾಡೋದರಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಕಾಣ್ತೀರಿ. ಮತ್ತು ಇನ್ನು 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಮನಸ್ಸಿಗೆ ಸ್ವಲ್ಪ ಬೇಜಾರು ಕಿರಿಕಿರಿ ಇರಬಹುದು. ಆದರೆ ನೀವು ಅತಿ ಹೆಚ್ಚಿನ ಪ್ರೀತಿಪಾತ್ರರು ಯಾರಿದ್ದಾರೋ ಅವರೊಡನೆ ನೀವು ಹೆಚ್ಚಿನ ಸಮಯವನ್ನು ಕಳೆಯಬೇಕಾಗಿ ಬರಬೇಕು. ಆವಾಗ ನಿಮಗೆ ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ.
ನಿಮ್ಮ ಅತಿ ಹೆಚ್ಚಿನ ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಮನಸ್ಸಿನಲ್ಲಿ ಏನಾದರೂ ಬೇಜಾರಿದ್ರೆ ಅದನ್ನು ತೊಡ್ಕೊಳ್ಳಿ, ನಿಮ್ಮ ದುಗುಡವನ್ನು ಹೇಳಿಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತು ಯಾರು ನಿಮಗೆ ಅಷ್ಟು ಹೆಚ್ಚಾಗಿ ಆಗಬರೋದಿಲ್ವೋ ಅಂತವರ ಜೊತೆ ಈ 3 ದಿನ ಮಾತು ಬೇಡ, ಯಾಕೆಂದ್ರೆ ಮನಸ್ಸಿಗೆ ಖೇದಗಳು ಜಾಸ್ತಿ ಆಗಬಹುದು, ಮನಸ್ಸಿನ ನೋವು ಜಾಸ್ತಿ ಆಗಬಹುದು. ಅದರಿಂದ ಈ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಹೆಚ್ಚು ಧ್ಯಾನಗಳನ್ನು ಖಂಡಿತ ಮಾಡ್ಕೊಂಡು ಮನಸ್ಸಿಗೆ ನೆಮ್ಮದಿಯನ್ನು ಪಡ್ಕೊಳ್ಳಿ. ವೃಶ್ಚಿಕ ರಾಶಿಗೆ ವಾರದ ಆದಿಯಲ್ಲಿ ಸೋಮವಾರದಂದು ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ, ಮಕ್ಕಳಿಂದ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಮಂಗಳವಾರ, ಬುಧವಾರ, ಗುರುವಾರದಂದು ಸ್ವಲ್ಪ ಬೇರೆಯವರ ಕಡೆಗೆ ನೀವು ಗಮನ ಹೆಚ್ಚು ಕೊಡಬೇಕಾಗುತ್ತೆ, ಯಾಕೆಂದರೆ ಶತ್ರು ಬಾಧೆ ಉಂಟಾಯಿತೇನೋ ಅನ್ನುವಂತಹ ಒಂದು ಯೋಚನೆ ಮನಸ್ಸಿಗೆ ಬರುತ್ತೆ. ನೀವು ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮ ಪ್ರತಿಕೂಲವಾದ ವಾತಾವರಣಗಳು ಸೃಷ್ಟಿಯಾಗಬಹುದು. ಮತ್ತು ಯಾರೊಡನೆ ನೀವು ಯಾವಾಗಲೂ ಕೆಲಸ ಮಾಡ್ತೀರೋ ಅಂತಹವರಿಂದ ಸ್ವಲ್ಪ ಶತ್ರುತ್ವ ನಿಮಗೆ ಕಾಣಬಹುದು. ನೀವು ಮಾಡುವಂತಹ ಕೆಲಸಗಳಿಗೆ ವಿರೋಧಗಳು ಏಳಬಹುದು. ಆದ್ದರಿಂದ ಸ್ವಲ್ಪ ಸಮಾಧಾನವಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ ಈ 3 ದಿವಸ. ಶುಕ್ರವಾರ, ಶನಿವಾರ, ಭಾನುವಾರದಂದು ಗೆಲುವು ನಿಮ್ಮ ಕೈಲೇ ಇರುತ್ತೆ. ಅದು ಹೇಗೆ ಅಂತಂದರೆ, ಬೇರೆಯವರೊಡನೆ ನೀವು ಕೆಲಸ ಮಾಡಿದಾಗ, ನಾನೊಬ್ಬನೇ ಮುಂದೆ ಅಥವಾ ನಾನೊಬ್ಬಳೇ ಮುಂದೆ ಹೋಗ್ತೀನಿ ಅಂತಂದರೆ ಬೇರೆಯವರಿಗೆ ಅದು ಅಷ್ಟೊಂದು ಸಹಿಸೋದಿಲ್ಲ, ಚೆನ್ನಾಗಿರೋದಿಲ್ಲ. ಆದ್ದರಿಂದ ನಿಮ್ಮ ಪಾಡಿಗೆ ನೀವು ಒಬ್ಬರೇ ಕೆಲಸ ಮಾಡದೆ ಬೇರೆಯವರನ್ನು ಮುಂದಿಟ್ಕೊಂಡು ನೀವು ಹೋದಾಗ ಅವರ ಯಶಸ್ಸಲ್ಲಿ ನೀವು ಭಾಗಿಯಾಗಿ ನೀವು ಚೆನ್ನಾಗಿ ನೆಮ್ಮದಿಯನ್ನು ಪಡೆಯುತ್ತೀರಿ. ಆದ್ದರಿಂದ ಶುಕ್ರವಾರ, ಶನಿವಾರ, ಭಾನುವಾರ ನೀವು ಬೇರೆಯವರೊಡಗೂಡಿ ಮುಂದೆ ಹೋಗಬೇಕು. ಒಬ್ಬೊಬ್ಬರೇ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ದಂಪತಿಗಳಿಗೆ ಮತ್ತು ಪ್ರೇಮಿಗಳಿಗೂ ಕೂಡ ಇದೆ, ನಾವು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿ ನಾನು ಅಂತ ಹೇಳಿಕೊಂಡ್ರೆ ಅದರಿಂದ ತೊಂದರೆಗಳು ನಿಮಗೆ ಮನಸ್ಸಿಗೆ ಮತ್ತು ಭಾಸಿನೂ ಆಗಬಹುದು. ಆದ್ದರಿಂದ ವೃಶ್ಚಿಕ ರಾಶಿಗೆ ಮೊದಲ 3-4 ದಿನಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಕೆಲಸ ಮಾಡಬೇಕಾಗುತ್ತೆ. ಅದಾದ ನಂತರ ಯಾರ್ಯಾರು ನಿಮಗೆ ವಿರೋಧವಾಗಿದ್ದರೋ ಅವರೆಲ್ಲರೂ ನಿಮ್ಮ ಪರವಾಗಿ ತಿರುಗುತ್ತಾರೆ. ಆದ್ದರಿಂದ ಅವರನ್ನ ಜೊತೆಗೂಡಿ ನೀವು ಮುಂದೆ ಹೋಗಬೇಕು. ಧನುರಾಶಿಗೆ ಈ ವಾರದ ಮೊದಲನೇ ದಿನ ಸೋಮವಾರದಂದು ಮನೆಯ ಕಡೆ ಅತಿ ಹೆಚ್ಚಿನ ಗಮನ ಇರುತ್ತೆ. ಆಸ್ತಿಪಾಸ್ತಿ ವಿಚಾರಗಳು ಮತ್ತು ಅಮ್ಮ, ಈ ವಿಷಯಗಳ ಬಗ್ಗೆ ಅತಿ ಹೆಚ್ಚಿನ ಗಮನ ಇರುತ್ತೆ. ಇದಾದ ನಂತರ 3 ದಿನಗಳು ನಿಮ್ಮ ಮಕ್ಕಳು ಕಡೆ, ಯಾರ್ಯಾರಿಗೆ ಪೋಷಕರಿದ್ದೀರಿ, ಯಾರ್ಯಾರು ಮಕ್ಕಳಾಗಿದ್ದಾರೋ ಅವರಿಗೆಲ್ಲರಿಗೂ ಮಕ್ಕಳ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ನೀವು ಕೊಡಲೇಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯನ್ನು ಪ್ರಾಪ್ತಿಯಾಗುತ್ತೆ. ಸ್ವಲ್ಪ ಅಲ್ಪ ದುಡ್ಡು ಕೂಡ ಕೈಯಲ್ಲಿ ಬರುತ್ತೆ ಅನ್ನುವಂತಹ ಸೂಚನೆಗಳು ನಿಮಗೆ ಪ್ರಾಪ್ತಿಯಾಗಬಹುದು. ಕಲಾವಿದರಿಗೆ ಈ 3 ದಿನಗಳು ತುಂಬಾ ಚೆನ್ನಾಗಿದೆ. ನಿಮ್ಮ ಕಲೆಗೆ ಒಂದು ಮೆಚ್ಚುಗೆ ಮತ್ತು ಪ್ರಶಂಸೆ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರದಂದು ನೀವು ಒಬ್ಬೊಬ್ಬರೇ ಮುಂದೆ ಹೋದರೆ ಸಾಲದು. ಬೇರೆಯವರನ್ನು ಸರಿಯಾಗಿ ನೀವು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಮುಂದೆ ಹೋಗಬೇಕು. ಬೇರೆಯವರಿಂದ ಇಲ್ಲದಿದ್ದರೆ ವಿರೋಧ ಪರವಾದ ಮಾತುಗಳನ್ನು ನೀವು ಕೇಳಬೇಕಾಗತ್ತೆ. ಈ ವಿರೋಧದಿಂದ ಮನಸ್ಸಿಗೆ ನೆಮ್ಮದಿ ಹಾಳಾಗತ್ತೆ. ಮತ್ತು ನಿಮ್ಮ ಮಿತ್ರರು ಯಾರು ಇದ್ದರೂ ಅವರೆಲ್ಲ ಶತ್ರುಗಳಾಗಿ ಪರಿವರ್ತನೆಗೊಂಡು ಬಿಟ್ಟರೆ ಎನ್ನುವಂತಹ ಒಂದು ಭಾವನೆಯನ್ನು ನಿಮ್ಮ ಮನಸ್ಸಿಗೆ ತಂದು ಹಾಕಿಬಿಡುತ್ತೆ ಪರಿಸ್ಥಿತಿಗಳು. ಆದ್ದರಿಂದ ನಾನೊಬ್ಬನೇ ಮುಂದೆ ಹೋಗ್ತೀನಿ ಅಥವಾ ಇವ್ರು ಯಾರ ಜೊತೆನೂ ನಾನು ಮಾತಾಡೋದು ಬೇಕಾಗಿಲ್ಲ, ಇವ್ರು ಯಾರಿಂದ ಏನೂ ಆಗಬೇಕಾಗಿಲ್ಲ ಅನ್ನೋಂತಹ ಧೋರಣೆ ಬೇಡ. ಬಹಳ ಜಾಗರೂಕತೆಯಿಂದ, ಬಹಳ ಜವಾಬ್ದಾರಿಯುತವಾಗಿ ನೀವು ಕೆಲಸವನ್ನು ಮಾಡಬೇಕು. ಮಕರ ರಾಶಿಗೆ ಈ ವಾರದ ಮೊದಲನೆಯ ದಿನ ಬಹಳ ಚೆನ್ನಾಗಿದೆ. ನಿಮ್ಮ ಸಹೋದರ ಸಹೋದರಿಯರು ಮಿತ್ರರಿಂದ ಮನಸ್ಸಿಗೆ ಹೆಚ್ಚಿನ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಇದಾದ ನಂತರ 3 ದಿನಗಳು ಸ್ವಲ್ಪ ಮನಸ್ಸಿಗೆ ಯಾಕೋ ಕಿರಿಕಿರಿ ಆಯಿತೇನೋ, ಯಾಕೋ ಮನೆಯಲ್ಲಿ ಸರಿಯಿಲ್ಲವೇನೋ, ಮನೆಯಲ್ಲಿ ಇನ್ನೂ ಚೆನ್ನಾಗಿರಬೇಕಿತ್ತು ವಾತಾವರಣ, ಅಮ್ಮ ಇದ್ದರೆ ಚೆನ್ನಾಗಿ ಇರ್ತಿತ್ತು ಅಥವಾ ಅಮ್ಮನ ಜೊತೆ ನಾನು ಇರಬೇಕು ಅಂತ ಅನೇಕ ರೀತಿಯ ಯೋಚನೆಗಳು ಬರಬಹುದು. ಯಾರ್ಯಾರು ತಾಯಿಯೊಡನೆ ಇದ್ದೀರಿ ಅವರು ತಾಯಿಯೊಡನೆ ಕಾಲವನ್ನು ಕಳೆಯುವುದನ್ನು ಮರಿಬೇಡಿ. ಯಾಕೆಂದರೆ ಅಮ್ಮ ಜೊತೆಗೆ ಇದ್ದಾಗ ನಮಗೆ ಅವಳ ಬೆಲೆ ಗೊತ್ತಾಗೋದಿಲ್ಲ, ಅಮ್ಮ ದೂರ ಇದ್ದಾಗ ನಮಗೆ ಅಮ್ಮನ ಬಹಳ ನೆನಪಾಗುತ್ತೆ, ಮಿಸ್ ಮಾಡ್ಕೊಳ್ತೀವಿ. ಆದ್ದರಿಂದ ತಾಯಿಯ ಜೊತೆ ಈ 3 ದಿನ ಕಳೆಯುವಂತಹ ಒಂದು ಅವಕಾಶ ಗ್ರಹಗಳು ಇಡೀ ತಿಂಗಳಲ್ಲಿ ನಿಮಗೆ ಇವಾಗ ಮಾಡಿಕೊಟ್ಟಿದೆ. ಮಕರ ರಾಶಿಯವರು ಎಲ್ಲರೂ ಕೂಡ ಅಮ್ಮನ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಕಾಲ ಕಳೆಯಿರಿ. ಮತ್ತು ಆಸ್ತಿಪಾಸ್ತಿ ವಿಚಾರಗಳ ಬಗ್ಗೆ ಈಗ ಜಾಸ್ತಿ ಗಮನ ಇರುತ್ತೆ. ಯಾರ್ಯಾರು ಕೋರ್ಟು ಕಚೇರಿ ಲಿಟಿಗೇಷನ್ ಇಂತಹದನ್ನು ಫೇಸ್ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಬಹಳ ಜಾಗರೂಕತೆಯಿಂದ ಕೆಲಸ ಮಾಡಬೇಕು. ಈ 3 ದಿನಗಳು ಸ್ವಲ್ಪ ಹಿಯರಿಂಗ್ ಅಥವಾ ಅದಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ಕೇಳಿಬರಬಹುದು. ಅದಾದ ನಂತರ ಶುಕ್ರವಾರ, ಶನಿವಾರ, ಭಾನುವಾರ ಬಹಳ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿ ಮಾರ್ಪಡುತ್ತೆ. ಪ್ರೀತಿ ಬೇರೆಯವರಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ದಂಪತಿಗಳಿಗೂ ಮತ್ತು ಪ್ರೇಮಿಗಳಿಗೂ ಬಹಳ ಸೌಹಾರ್ದ ಚೆನ್ನಾಗಿ ಮೂಡಿ ಬರುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲೂ ನೆಮ್ಮದಿ ಪ್ರಾಪ್ತಿಯಾಗುತ್ತೆ.
ಮನೆಯಲ್ಲಿ ಬಹಳ ಒಳ್ಳೆಯ ಕ್ಷಣಗಳನ್ನು ನೀವು ನೋಡ್ತೀರಿ, ಮಕ್ಕಳಿಂದ ಸುಖ ಎಲ್ಲವೂ ಒಳ್ಳೆಯದಾಗುತ್ತೆ. ಅದರಿಂದ ಮಕರ ರಾಶಿಗೆ ವಾರದ ಮೊದಲನೆಯ 4 ದಿನಗಳಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಿರುತ್ತೆ. ವಾರದ ಕೊನೆಯ 3 ದಿನಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣುತ್ತೀರಿ. ಕುಂಭರಾಶಿಗೆ ಈ ವಾರದ ಮೊದಲನೇ 4 ದಿನಗಳು ಬಹಳನೇ ಚೆನ್ನಾಗಿದೆ. ನಿಮ್ಮ ಮನೆಯವರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಮತ್ತು ಮಿತ್ರರೊಡನೆ ಅತಿ ಹೆಚ್ಚಿನ ಸಮಯವನ್ನು ನೀವು ಕಳೆಯಬಹುದು. ಇಡೀ ತಿಂಗಳಲ್ಲಿ ಅತಿ ಹೆಚ್ಚಿನ ಸಮಯವನ್ನು ನಿಮ್ಮ ಸಹೋದರ ಸಹೋದರಿಯರೊಡನೆ ಕಳೆಯಲು ಇದು ಬಹಳ ಒಳ್ಳೆಯ ದಿನಗಳು. ಯಾರ್ಯಾರು ಪತ್ರಿಕೋದ್ಯಮದಲ್ಲಿದ್ದೀರಿ ಅವರಿಗೆಲ್ಲರಿಗೂ ಈ 3 ದಿನಗಳಲ್ಲಿ ಅತಿ ಹೆಚ್ಚಿನ ಕೆಲಸ ಮತ್ತು ಅತಿ ಹೆಚ್ಚಿನ ಒಂದು ಪ್ರಗತಿ ಉಂಟಾಗುತ್ತೆ. ಏನೇ ಇದ್ರೂ ಬರೆಯಬೇಕು ಅಥವಾ ಪಬ್ಲಿಷ್ ಮಾಡಬೇಕು ಏನೇ ಇದ್ರೂ ಕೂಡ ಅದನ್ನು ನೀವು ಖಂಡಿತವಾಗಲೂ ಇವಾಗ ಮಾಡಿಕೊಳ್ಳಿ. 3 ದಿನಗಳ ಕಾಲ ಟೈಮ್ ಇರೋದರಿಂದ ಪ್ಲ್ಯಾನ್ ಮಾಡ್ಕೊಂಬಿಡಿ. ನಾನು ಮುಂಚಿತವಾಗಿಯೇ ನಿಮಗೆಲ್ಲ ಹೇಳ್ತಾ ಇದ್ದೀನಿ. ಆದ್ದರಿಂದ ಆ 3 ದಿನಗಳಲ್ಲಿ ನಿಮ್ಮ ವರ್ಕನ್ನು ಯಾರ್ಯಾರಿಗೆ ತೋರಿಸ್ಬೇಕೋ, ಯಾರ್ಯಾರಿಗೆ ಫಾರ್ವರ್ಡ್ ಮಾಡಬೇಕೋ ಎಲ್ಲರಿಗೂ ಮಾಡಿ. ಆವಾಗ ನಿಮಗೆ ಅತಿ ಹೆಚ್ಚಿನ ಒಂದು ಯಶಸ್ಸನ್ನು ಗ್ರಹಗಳು ತಂದುಕೊಡುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರದಂದು ಮನೆಯ ಕಡೆ ಗಮನ ಹೆಚ್ಚಾಗುತ್ತೆ. ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಮತ್ತು ಕಾಳಜಿ ಅವಶ್ಯಕ. ಅಮ್ಮನ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಯಾರು ಕೋರ್ಟ್ ಕೇಸ್, ಲಿಟಿಗೇಷನ್ ಇದೆಲ್ಲದನ್ನು ಫೇಸ್ ಮಾಡ್ತಾ ಇದ್ದೀರಿ, ನಿಮಗೆಲ್ಲರಿಗೂ ಅತಿ ಹೆಚ್ಚಿನ ಜವಾಬ್ದಾರಿ ಈಗ ಬಂದು ಒದಗುತ್ತೆ ಅಥವಾ ಆ ವಿಷಯಗಳಲ್ಲಿ ನೀವು ಕೆಲಸ ಮಾಡಬೇಕಾಗಿ ಬರುತ್ತೆ. ಕೋರ್ಟ್ ಕೇಸ್ ಯಾವಾಗಲೂ ಹಿಯರಿಂಗಿಗೆ ಬರೋದಿಲ್ಲ. ಈ 4 ದಿನಗಳಲ್ಲಿ ಸ್ವಲ್ಪ ಅದರ ಬಗ್ಗೆ ಏನೋ ಒಂದು ಸಣ್ಣದ ಅಥವಾ ದೊಡ್ಡದಾದ ಡೆವಲಪ್ಮೆಂಟ್ ಖಂಡಿತವಾಗಲೂ ಆಗುವಂತಹ ಸಾಧ್ಯತೆ ಇರುತ್ತೆ. ಜಾಗರೂಕತೆಯಿಂದ ನಿಭಾಯಿಸಿಕೊಳ್ಳಿ. ಮೀನರಾಶಿಗೆ ವಾರದ ಮೊದಲನೇ 4 ದಿನಗಳು ಮನೆಯ ಕಡೆ ಅತಿ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾದಂತಹ ದಿನಗಳಾಗುತ್ತೆ. ಈ 4 ದಿನಗಳಲ್ಲಿ ಮನೆಯಲ್ಲಿ ನೆಮ್ಮದಿ, ಸಂಸಾರದಲ್ಲಿ ನೆಮ್ಮದಿ, ಹಣಕಾಸಿನ ವಿಚಾರದಲ್ಲಿ ಅತಿ ಹೆಚ್ಚಿನ ಸುಖ ನೆಮ್ಮದಿ ಎಲ್ಲವನ್ನು ಕಾಣ್ತೀರಿ. ನಿಮ್ಮ ಸುಖ ಜಾಸ್ತಿಯಾಗುತ್ತೆ. ಇಡೀ ತಿಂಗಳಲ್ಲಿ ಈ 3 ದಿನಗಳಲ್ಲಿ ಮನೆಯಲ್ಲಿ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವು ಕಾಣಬಹುದು. ಮನೆಯನ್ನು ಕ್ಲೀನ್ ಮಾಡಬಹುದು, ಸಿಂಗರಿಸಬಹುದು ಮತ್ತು ಮನೆಯಲ್ಲಿ ಇರುವಂತಹ ಎಲ್ಲದನ್ನು ನೀವು ಅರೇಂಜ್ ಮಾಡಬೇಕಾ, ರೀಅರೇಂಜ್ ಮಾಡಬೇಕಾ, ಕ್ಲೀನ್ ಮಾಡಬೇಕಾ ಎಲ್ಲವೂ ಈಗ ಮಾಡಬಹುದು. ಮತ್ತು ಶುಭ ಸಮಾರಂಭಗಳು ಮನೆಯಲ್ಲಿ ಜರುಗಬಹುದು. ಅದಕ್ಕೆ ಅಥವಾ ಪ್ಲ್ಯಾನ್ಗಳು, ಮಾತುಗಳು ಖಂಡಿತವಾಗಿಯೂ ಆಗಬಹುದು. ಯಾರ್ಯಾರು ಮಾತಾಡುವಂತಹ ಮತ್ತು ಹಾಡು ಹೇಳುವಂತಹ ಬಿಸ್ನೆಸ್ ಅಥವಾ ಉದ್ಯಮದಲ್ಲಿ ಇದ್ದೀರಿ ಅವರಿಗೆಲ್ಲರಿಗೂ ಈ 3 ದಿನಗಳು ಬಹಳ ಒಳ್ಳೆಯದು. ನಿಮ್ಮ ಮಾತು ಮತ್ತು ನಿಮ್ಮ ವಾಣಿ ಬೇರೆಯವರಿಗೆ ಬಹಳ ಚೆನ್ನಾಗಿ ತಲುಪುತ್ತೆ. ನಂತರದ 3 ದಿನಗಳು ಶುಕ್ರವಾರ, ಶನಿವಾರ, ಭಾನುವಾರದಂದು ನೀವು ಮಿತ್ರರೊಡನೆ ಅತಿ ಹೆಚ್ಚಿನ ವಾರ್ತಾಲಾಪವನ್ನು ಮಾಡ್ತೀರಿ. ನೀವು ಏನೇನು ಪಬ್ಲಿಷ್ ಅಥವಾ ಬೇರೆಯವರಿಗೆ ಕಳಿಸ್ಬೇಕು ಅಂತಿದ್ದರೂ ಅದೆಲ್ಲದರಿಂದ ನಿಮಗೆ ಈಗ ಯಶಸ್ಸು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಪತ್ರಿಕೋದ್ಯಮದಲ್ಲಿ ಇದ್ದೀರಿ ಅವರಿಗೆಲ್ಲರಿಗೂ ಇದು ಬಹಳನೇ ಒಳ್ಳೆಯ ಸಮಯ. ನಿಮ್ಮ ಪ್ರಖ್ಯಾತಿ ಎಲ್ಲರಿಗೂ ಹಬ್ಬುವಂತಹ 3 ದಿನಗಳು ಇದು. ಇಡೀ ತಿಂಗಳಲ್ಲಿ ಅತಿ ಹೆಚ್ಚಿನ ಪೇಪರ್ ವರ್ಕ್ ಅಥವಾ ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ತೋರುವಂತಹ ಈ ದಿನಗಳು. ಆದ್ದರಿಂದ ಹೆಚ್ಚಿನ ಕೆಲಸವನ್ನು ಜವಾಬ್ದಾರಿಯುತವಾಗಿ ಮಾಡಿ ಅತಿ ಹೆಚ್ಚಿನ ಜನರಿಗೆ ತಲುಪಿಸೋಕ್ಕೆ ಪ್ರಯತ್ನ ಪಡಿ. ಮಿತ್ರರೇ, ಪುನಃ ಮುಂದಿನ ವಾರ ನಿಮ್ಮ ವಾರ ಭವಿಷ್ಯದೊಂದಿಗೆ ನಾನು ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿವರೆಗೂ ಕೂಡ ನಾರಾಯಣನ ಧ್ಯಾನವನ್ನು ವಿಶೇಷವಾಗಿ ಮಾಡಿ ಮತ್ತು ವಿಷ್ಣು ಸಹಸ್ರನಾಮ ಜಪವನ್ನು ಪ್ರತಿದಿನ ಖಂಡಿತವಾಗಲೂ ಮಾಡಿ. ನಮಸ್ಕಾರ.